But AS and release ಅಷ್ಟರಲ್ಲಿ ನಾವು ಫಸ್ಟ್ ಹಾಫ್ ಆಲ್ರೆಡಿ ಶೂಟಿಂಗ್ ಮುಗಿಸಿ ಸೆಕೆಂಡ್ ಹಾಫ್ ಗೆ ರೆಡಿ ಆಗ್ತಾ ಇದ್ವಿ ಸೆಕೆಂಡ್ ಹಾಫ್ ಒಮ್ಮೆ ಶುರು ಆದ್ಮೇಲೆ ನನಗೆ ತುಂಬಾ ಈಜಿ ಆಗೋಯ್ತು ಆ ಕ್ಯಾರೆಕ್ಟರ್ ಅಷ್ಟೊತ್ತಿಗೆ ನನಗೆ ಅರ್ಥನೂ ಆಗಿತ್ತು ಆಮೇಲೆ ಕಂಪ್ಲೀಟ್ ಆಗಿ ಎಷ್ಟು ಇನ್ವಾಲ್ವ್ ಆಗಿದೆ ಅಂತಂದ್ರೆ ನನಗೆ ಅಂದ್ರೆ ನಾರ್ತ್ ಇಂಡಿಯಾದಲ್ಲೆಲ್ಲ ಶೂಟ್ ಮಾಡಬೇಕಾದ್ರೆ ಜಾಸ್ತಿ ಟೈಮ್ ಇರ್ತಿರಲಿಲ್ಲ ನಮ್ಮ ಹತ್ರ ಶೂಟ್ ಮಾಡೋಕ್ಕೆ ಯಾಕಂದ್ರೆ ನಾವು 70 ಜನ 80 ಜನರದ್ದು ಒಂದು ಕ್ರೂ ಹೋಗಿದ್ದೀವಿ ಅಲ್ಲಿಗೆ ಆ್ಯಂಡ್ ಎವ್ರಿ ಡೇ ವಿ ಆರ್ ಸ್ಪೆಂಡಿಂಗ್ ಅರೌಂಡ್ 8 to 10 lakhs on the budget. So ಸೆಕೆಂಡ್ ಹಾಫ್ನ ನಾವು ಇಷ್ಟೇ ಟೈಮಲ್ಲಿ ಮುಗಿಸ್ಬೇಕು ಅಂತ ತುಂಬ ಪ್ಲಾನಿಂಗ್ ಮಾಡಿಬಿಟ್ಟೆಲ್ಲ ಹೋಗಿ ಸೊ ಇಟ್ ವಾಸ್ ಚಾಲೆಂಜಿಂಗ್ ಆ್ಯಸ್ ಅ ಪ್ರೊಡಕ್ಷನ್ ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನಾನು ಐ ವಾಸ್ ಸೋ ಇನ್ವಾಲ್ವ್ಡ್ ದಟ್ ಎಲ್ಲ ಬೇಗ ಬೇಗ ಮಾಡ್ಕೊಂಡು ನಾನು ಚಿಕ್ಕವನಿರಬೇಕಾದ್ರೆ ಆ್ಯಕ್ಚುಲಿ ಮನೇಲಿ ನನ್ನ ಥ್ರೂಔಟ್ ನನ್ನ ಚೈಲ್ಡ್ಹುಡ್ ಮನೆಯಲ್ಲಿ ನಾಯಿ ಇತ್ತು ಆ್ಯಂಡ್ ಚಿಕ್ಕವನಿರಬೇಕಾದ್ರೆ ಒಂದು ಮಿಕ್ಕಿ ಅಂತ ಒಂದು ನಾಯಿ ಇತ್ತು ವಿಚ್ ವಾಸ್ ವೆರಿ ಕ್ಲೋಸ್ ಟು ಮೀ ಆ್ಯಂಡ್ ದೆನ್ ಸ್ವೀಟಿ ಅಂತ ಇನ್ನೊಂದು ನಾಯಿ ಇತ್ತು ದಟ್ ವಾಸ್ ಆಲ್ಸೋ ವೆರಿ ಕ್ಲೋಸ್ ಟು ಮೀ ಸೊ ಇದೆರಡು ನಾಯಿಗಳು ಒನ್ ಪಾಯಿಂಟ್ ಆಫ್ಟರ್ ಸೀಯಿಂಗ್ ದೇರ್ ಡೆತ್ ನಾನು ಆಮೇಲೆ ಯಾವ ನಾಯಿಗಳ ಜೊತೆಗೂ ಅಷ್ಟು ಕ್ಲೋಸ್ ಆಗಿರಲಿಲ್ಲ ಬಟ್ ಚಾರ್ಲಿ ಬ್ರಾಟ್ ದೋಸ್ ಇಮೋಷನ್ಸ್ ಬ್ಯಾಕ್ ಇನ್ಸೈಡ್ ಮೀ ಅಂದರೆ ಆ್ಯಕ್ಚುಲಿ ಎರಡೇ ಚಾರ್ಲಿನ ನಾವು ಯೂಸ್ ಮಾಡಿರೋದು ಸಿನಿಮಾದಲ್ಲಿ ಒಂದು ಪಪ್ಪಿ ಇನ್ನೊಂದು ಇವಾಗ ಇತ್ತಲ್ಲ ಈ ಪ್ರೆಸ್ ಮೀಟಲ್ಲಿ ಅದು ಚಾರ್ಲಿ ಈ ಚಾರ್ಲಿ ಜೊತೆಗೆ ತುಂಬ ಚೆನ್ನಾಗಿ ಬಾಂಡಿಂಗ್ ಡೆವಲಪ್ ಆಗಿದೆ ಆ್ಯಂಡ್ ಆ ಚಾರ್ಲಿ ಸ್ವಲ್ಪ ತುಂಬ ಜಾಸ್ತಿ ತರಲೆ ಸೊ ಯಾರ ಜೊತೆನೂ ಒಂದು ನಿಮಿಷದಕ್ಕಿಂತ ಜಾಸ್ತಿ ಇರಲ್ಲ ಅದು ಸೊ ಅದ್ರ ಜೊತೆಗೂ ಬಾಂಡಿಂಗ್ ಇದೆ ಬಟ್ ದಿಸ್ ಚಾರ್ಲಿ ಇಸ್ ಅ ಸ್ವೀಟ್ ಹಾರ್ಟ್ ಫಾರ್ ಎವ್ರಿ ಒನ್ ಪ್ರತಿಯೊಬ್ಬರು ಸೆಟ್ಟಲ್ಲಿ ಆ್ಯಂಡ್ ನನಗೆ ಪರ್ಸನಲ್ ಆಗಿ ತುಂಬ ವೆರಿ ಪರ್ಸನಲ್ ಕನೆಕ್ಷನ್ ಇದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ